ಈ ಸರ್ಕಾರವನ್ನೇ ವಜಾ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಣ ಕುಕ್ಕರು ಮತ್ತೆ ಐರನ್ ಬಾಕ್ಸ್ ಅನ್ನ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಮತದಾರರನ್ನ ಸೆಳೆಯೋಕೆ ಕೊಟ್ಟಿದಾರಲ್ಲ ಸೊ ಹಾಗಾಗಿ ಇವರನ್ನ ಡಿಬಾರ್ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಡಿಬಾರ್ ಮಾಡಬೇಕು ಅಂತ ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಅವರು ಈಗ ಗುಡುಗಿದ್ದಾರೆ ಈ ಚುನಾವಣೆ ನಡೆಸಿದ್ದೇ ಬ್ರದರ್ ಈ ಕುಕ್ಕರ್ ಹಂಚ್ಕೊಂಡು ಇಸ್ಪ್ರೇ ಇಸ್ತ್ರಿ ಪೆಟ್ಟಿಗೆ ಹಂಚ್ಕೊಂಡು ತವಾ ಪ್ಲೇಟ್ ಕೊಟ್ಕೊಂಡು ನಡೆಸಿರೋ ಚುನಾವಣೆ ಇದು ಇದನ್ನೇ ಮರಳಾಗ್ಬೇಡಿ ಅಂತ ಜನ ಕೇಳೋದು ನಮ್ಮ ಚನ್ನಪಟ್ಟಣದಲ್ಲಿ ಮರಳಾಗಿಲ್ಲ ಬಿಡಿ ನನ್ನ ಜನ ಬೇರೆ ಕಡೆ ಬೇರೆ ಕಡೆ ರಾಮನಗರದಲ್ಲೂ ನಡೀತಿದೆಯಲ್ಲ ನಡೀತಲ್ಲ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸರಿಯಾದ ರೀತಿ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡಿದ್ರೆ ಈ ಸರ್ಕಾರನ ಡಿಸ್ಮಿಸ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ ಇವತ್ತೇನಾದರೂ ಚುನಾವಣಾ ಆಯೋಗದ ಅವರ ತೀರ್ಮಾನಗಳು ಸರಿಯಾದ ರೀತಿ ತಗೊಳ್ಳೋದಾದರೆ ಇವತ್ತು ಚ ಕೇಂದ್ರ ಸರ್ಕಾರಕ್ಕೂ ನಾನು ಹೇಳ್ತಕ್ಕಂಥದ್ದು ಈ ಗಿಫ್ಟ್ ಕೂಪನ್ ಕೊಟ್ಟಿರಲ್ಲ ಇದೆಂಥದ್ದು ಈಗ ಶಕ್ತಿ ಕಾರ್ಯಕ್ರಮ ಗ್ಯಾರಂಟಿ ಕಾರ್ಯಕ್ರಮ ಗೃಹ ಜ್ಯೋತಿ ಕಾರ್ಯಕ್ರಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಒಬ್ಬ ಪಾ ಪಕ್ಷದ ಅಧ್ಯಕ್ಷ ಸೈನ್ ಆಗ್ತಾನೆ ಲೆಜಿಸ್ಲೇಚರ್ ಪಾರ್ಟಿ ಲೀಡ್ರು ಸೈನ್ ಆಗ್ತಾರೆ ಅದನ್ನ ಮನೆ ಮನೆಗೆ ಹಂಚ್ತಾರೆ ನಮ್ಗೆ ಓಟ್ ಹಾಕಿದ್ರೆ ಈ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ ಇದೇ ಇದು ನಿಮ್ಮ ಚುನಾವಣಾ ಉಲ್ಲಂಘನೆ ಇನ್ನೂರ ಇಪ್ಪತ್ನಾಲ್ಕು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಇವತ್ತು ಡಿಬಾರ್ ಮಾಡಬೇಕು ಚುನಾವಣಾ ಕಣದಿಂದ ಕೇಂದ್ರ ಸರ್ಕಾರ ಏನು ಮಾಡ್ಕೊಂಡು ಕೂತವ್ರಿಗೆ ಗೊತ್ತಿಲ್ಲ ನನಗೆ ಚರ್ಚೆ ಮಾಡ್ತೀವಿ ಅದರ ಬಗ್ಗೆ ಚರ್ಚೆ ಮಾಡ ಗ್ಯಾರಂಟಿಗಳ ವಿಚಾರದಲ್ಲಿ ಸಹಿ ಮಾಡಿ ಕೊಟ್ಟಿರುವಂತಹ ವಿಚಾರ ಇದೆಯಲ್ಲ ಅದೇ ಸ್ಟಿಲ್ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಅದು ಆಮಿಷವಾಗುತ್ತಾ ಅಥವಾ ಭರವಸೆ ಆಗತ್ತಾ ಸೊ ಈ ವಿಚಾರ ಕೋರ್ಟ್ ಯಾರಾದರೂ ಪ್ರಶ್ನೆ ಮಾಡಬೇಕು ಈ ರೀತಿಯಾಗಿ ಕೊಡುವಂಥದ್ದು ಗ್ಯಾರಂಟಿಗಳ ವಿಚಾರದಲ್ಲಿ ಇನ್ನು ಅದಾದ ನಂತರ ಐದು ಸಾವಿರ ರೂಪಾಯಿ ಕೋಪನ್ ಕೊಡುವಂಥ ಕೆಲಸವನ್ನ ಮಾಡಿದ್ರು ಅದು ಆಮಿಷ ಆಗತ್ತೆ ಅದ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಕುಕ್ಕರು ಮತ್ತೆ ಐರನ್ ಬಾಕ್ಸನ್ನು ಕೊಟ್ಟು ಓಟ್ ಹಾಕೊಂಡಿದ್ದೀವಿ ಅಂತ ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಮಗ ಬಹಿರಂಗವಾಗಿ ಹೇಳ್ತಾರೆ ಅನ್ನೋದಾದ್ರೆ ರೀ ಉಳಿತು ಬಹಿರಂಗವಾಗಿ ಎಲ್ಲ ಅಮಿತ್ ಶಾ ಒಡ್ಡಿನೇ ಓಟ್ ಹಾಕ್ಸ್ಕೊಳ್ಳೋದಾಗೋಯ್ತಲ್ಲ ಹಾಕಿ